ಸಿದ್ದರಾಮಯ್ಯ ಸಾಹೇಬರ 75ನೇ ವರ್ಷದ ಹುಟ್ಟು ಹಬ್ಬಕ್ಕೆ 20 ಲಕ್ಷ ಜನಸಂಖ್ಯೆ ಬಂದಿತ್ತು ಅಂತ ಹೇಳಿ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆದ್ರೆ ಸುರೇಶ್ ಅಣ್ಣನಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯ ಸಾಹೇಬರು ಬರೀ ಕುರುಬ ಸಮಾಜದ ಕಣ್ಮನಿಯಲ್ಲ, ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸಮಾಜದ, ಅದು ದೀನ ದಲಿತರು ಇರಬಹುದು, ಮೇಲ್ದರ್ಜೆಯವರು ಇರಬಹುದು, ಲಿಂಗಾಯತರು ಇರಬಹುದು, ಪ್ರತಿಯೊಬ್ಬ ಸಮಾಜದ ಕಣ್ಮನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಮಳೆ ಆಗ್ತಾ ಇತ್ತು, ಬರೀ ಇಲ್ಲಿ ಕೂತ್ಕೊಂಡವರಷ್ಟೇ ಅಲ್ಲ, ಬೇರೆ ಸಮಾಜದ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಪಕ್ಷಾತೀತವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲ ಜಾತಿಯಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ, ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿಮಾನಿಗಳಿದ್ದಾರೆ. ಯಾಕೆ ಬಂಧುಗಳೇ, ಇವರನ್ನ ನೋಡಿ ನಾವು ಬೆಳೆಯುವಂತ ರಾಜಕಾರಣಿಗಳು ಬಹಳಷ್ಟು ತಿಳ್ಕೊಳ್ಳೋದು ಕಲಿಯೋದಿದೆ. ನಾನು ಲಿಂಗಾಯತ ಸಮಾಜದವಳು, ನಾನು ಈ ಮಟ್ಟಕ್ಕೆ ಬೆಳೆಯಬೇಕಾದ್ರೆ ನನಗೆ ಒಮ್ಮೆಲ್ಲ ಎರಡು ಬರೆಯಲ್ಲ, ಮೂರು ಬರೆಯಲ್ಲ, 4 ಬರೆ ಬಿಫಾರ್ಮ್ ಅನ್ನ ಕೊಟ್ಟಂತ ನನ್ನ ನಾಯಕರು ಸಿದ್ದರಾಮಯ್ಯನವರು. 2 ಬಾರಿ ಚುನಾವಣೆಯಲ್ಲಿ ಸೋತಾಗ ಕಿತ್ತೂರು ರಾಣಿ ಚೆನ್ನಮ್ಮ ನೀನು ಧೈರ್ಯ ಗಡಬೇಡ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ನನಗೆ ನಡೆಸಿದಂತವ್ರು, ಮಾರ್ಗದರ್ಶನ ಮಾಡಿದಂತವ್ರು ನನ್ನ ಗುರುಗಳಾದಂತ ಸಿದ್ದರಾಮಯ್ಯನವರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.